ಹೊನ್ನಾವರ್ಕರ್ ಕೆಯಲ್ಲಿ ಡಕ್ಸ್ ಎಂಜ್ ಕಂಪನಿಯ ಸ್ವದೇಶಿ ಉತ್ಪನ್ನಗಳ ಉತ್ತರ ಕನ್ನಡ ಜಿಲ್ಲಾ ಮಳಿಗೆ ಜನನಿ ಎಂಟರ್ಪ್ರೈಸಸ್ ಶುಭಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕುಮಟಾ ಹೊನ್ನಾವರ್ ಶಾಸಕ ದಿನಕರ್ ಶೆಟ್ಟಿಯವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿಯವರ ಸ್ವದೇಶಿ ಪರಿಕಲ್ಪನೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಸ್ವದೇಶಿ ಮಳಿಗೆ ಜನನಿ ಎಂಟರ್ಪ್ರೈಸಸ್ ಶುಭಾರಂಭಗೊಂಡಿರುವುದು ಸಂತೋಷದ ಸಂಗತಿ ಸಾಮಾಜಿಕ ಕಾರ್ಯಕರ್ತೆ ಲಲಿತಾ ಹೆಗಡೆಯವರ ಪುತ್ರ ದಿನೇಶ್ ಹೆಗಡೆ ದಂಪತಿಗಳು ಕರ್ಕಿಯಂತಹ ಗ್ರಾಮದಲ್ಲಿ ಉತ್ತಮ ಕಾರ್ಯಕ್ರಮ ಮಾಡಿದ್ದಾರೆ ನಾವೆಲ್ಲರೂ ಅವರಿಗೆ ಪ್ರೋತ್ಸಾಹ ನೀಡಬೇಕೆಂದರು ನಾವು ಮಾಡಬೇಕಾದಂತ ಕಾರ್ಯಕ್ರಮ ಆಗಿದೆ ನಿಜವಾಗಿ ಹೇಳಬೇಕಂದ್ರೆ ನಾವು ಬಿಜೆಪಿ ಅವರು ಮಾಡಬೇಕಾದಂತ ಕಾರ್ಯಕ್ರಮ ಆಗಿದೆ ಆ ಕಾರ್ಯಕ್ರಮವನ್ನು ನೀವು ಇವತ್ತು ರಾಜೇಂದ್ರ ಶೆಟ್ಟಿ ಮತ್ತು ದಿನೇಶ್ ಇವರ ನೇತೃತ್ವದಲ್ಲಿ ಮತ್ತು ರಕ್ಷಿತಲ್ಲ ಇವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀವು ಸಂಘಟನೆ ಮಾಡಿದ್ದೀರಿ ಹೀಗಾಗಿ ನಮ್ಮ ಪಕ್ಷದ ಪರವಾಗಿ ನಮ್ಮ ದೇಶದ ಪರವಾಗಿ ನಿಮ್ಮೆಲ್ಲರಿಗೆ ನನ್ನ ಅಭಿಮಾನ ಇರಬೇಕು ಅಭಿಮಾನ ಇದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೋರಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂತ ವಿಷಯ ಮುಖ್ಯವಾಗಿ ನಾವು ಚುನಾವಣೆ ಬಂದಾಗ ಯಾವ್ಯಾವುದೋ ಕಾರಣಕ್ಕೆ ಏನೇನೋ ಸಂಬಂಧದಿಂದ ವೋಟ್ ಹಾಕ್ತೇವೆ ಯಾರನ್ನು ಗೆಲ್ಲಿಸ್ತೇವೆ ಇನ್ಕ್ಲೂಡಿಂಗ್ ನಾನು ನಂದು ಗೆಲ್ಲಿಸಿದ್ರೆ ನೀವು ಹಾಗೆ ಬಂದೆ ನಾನು ಏನೋ ಅಪ್ಪಟ ಭಾರತೀಯನ ಹಾಕೊಂಡು ನೀವು ನನ್ಗೆ ಗೆಲ್ಲಿಸಿದ್ದಲ್ಲ ಏನೋ ಒಂದು ಪಕ್ಷದ ಮಧ್ಯದಲ್ಲಿ ನೀವು ನನಗೂ ಗೆಲ್ಲಿಸಿದ್ದೀರಿ ಹಾಗೆ ಇದು ನಡ್ಕೊಂಡು ಬಂದದ್ದು ಸ್ವಾತಂತ್ರ್ಯ ಬಂದು ಸುಮಾರು 74 ವರ್ಷದಲ್ಲಿ ಇದು ನಡ್ಕೊಂಡು ಬಂದಂತದ್ದು ಇದು ಈ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತವ್ರು ಅನ್ನುವಂಥದ್ದಕ್ಕಾಗಿ ಓಟ್ಗಳನ್ನು ಹಾಕಿ ಹಾಕಿ ಈ ದೇಶ ಯಾವ ಮಟ್ಟಕ್ಕೆ ಹೋಯ್ತು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಆದ್ರೆ ಈಗ ಮೋದಿಯವರು ಬಂದ ನಂತರ ದಿನಗಳಲ್ಲಿ ನಮ್ಮ ದೇಶ ಅನ್ನುವಂತ ಒಂದು ಭಾವನೆ ಹುಟ್ಟಿದೆಯಲ್ಲ ನಮ್ಮ ದೇಶ ಮುಖ್ಯ ಇಲ್ಲಿ ಪಕ್ಷ ಮುಖ್ಯ ಅಲ್ಲ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ ದೇಶ ಮುಖ್ಯ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಬೇಕು ನಮ್ಮ ದೇಶ ಬೇರೆ ದೇಶಕ್ಕಿಂತ ಹೆಚ್ಚು ಬಲಿಷ್ಠವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾರೆ ಅದರಲ್ಲಿ ಇನ್ನೂ ಒಂದು ಸ್ವದೇಶಿ ಉತ್ಪನ್ನಗಳನ್ನ ಉದ್ಘಾಟಕರಾಗಿ ಆಗಮಿಸಿದ ಭಟ್ಕಳ ಹೊನ್ನಾವರ್ ಶಾಸಕ ಸುನೀಲ್ ನಾಯ್ಕ ಅವರು ಮಾತನಾಡಿ ಸ್ವದೇಶಿ ವಸ್ತುಗಳಿಗೆ ನಾವು ಹೆಚ್ಚಿನ ಮಹತ್ವ ನೀಡಬೇಕಾಗಿದೆ ತನ್ನ ವಿಧಾನಸಭಾ ಕ್ಷೇತ್ರದಲ್ಲೂ ಇಂತಹ ಸ್ವದೇಶಿ ಮಳಿಗೆ ಆರಂಭಿಸುವುದಾದರೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದರು ಮಂಗಳೂರು ಮತ್ತು ಶಿವಮೊಗ್ಗ ಅನೇಕ ಭಾಗದಲ್ಲಿ ಮಾಧ್ಯಮದಲ್ಲಿ ನೋಡಿದೆ ಸ್ವದೇಶಿ ಮಳಿಗೆ ಇವತ್ತು ಡಾಕ್ಸ್ ಏಜೆಂಟ್ ಕಂಪನಿ ಎಲ್ಲಾ ಕಡೆ ಪ್ರಾರಂಭ ಮಾಡಿದ ನಮ್ಮ ಜಿಲ್ಲೆಯಲ್ಲೂ ಮಾಡಬೇಕು ಅಂತಕ್ಕಂತ ಆಸೆ ಪಟ್ಕೊಂಡಿದ್ದೆ ಅದು ಕುಮಟಾ ಕ್ಷೇತ್ರ ಕರ್ಕಿಯಲ್ಲಿ ಇವತ್ತು ಪ್ರಥಮವಾಗಿ ತುಂಬಾ ವಿಜೃಂಭಣೆಯಿಂದ ಸುಂದರವಾಗಿ ಇವತ್ತು ಉದ್ಘಾಟನೆಗೊಂಡಿದೆ ಮೇಕ್ ಇನ್ ಇಂಡಿಯಾ ಸ್ವದೇಶಿ ಅಂತ ಕಂಡು ತಮಗೆಲ್ಲರೂ ಗೊತ್ತಿದೆ ಸ್ವದೇಶಿ ಉನ್ನತಗಳು ಇವತ್ತು ಅದನ್ನ ಕಾರ್ಯ ರೂಪಕ್ಕೆ ಅದಕ್ಕೊಂದು ವಿಶೇಷ ಮೆರುಗನ್ನ ಕೊಟ್ಟಿರ್ತಕ್ಕಂಥವ್ರು ವಿಶೇಷವಾಗಿ ಅದನ್ನ ಪರಿಚಯ ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಗೊತ್ತಿದೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇವತ್ತು ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು ಇವತ್ತು ಅಲ್ಲಿ ಇರ್ತಕ್ಕಂತ ವ್ಯವಸ್ಥೆ ತಮ್ಮೆಲ್ಲರೂ ಗೊತ್ತಿದೆ ಇವತ್ತು ಅನೇಕ ಹೊರದೇಶದಿಂದ ಬಂದಿರತಕ್ಕಂಥ ಅನೇಕ ಪ್ರಾಡಕ್ಟ್ ಇವತ್ತು ಇಂಡಿಯಾವನ್ನ ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಇಂಡಿಯಾದನ್ನ ನಮ್ಮ ಭಾರತವನ್ನ ಆಡ್ತಾ ಇರ್ತಕ್ಕಂಥ ಯಾರು ಅಂತಂದ್ರೆ ಹೊರದೇಶ ಇರ್ತಕ್ಕಂಥವ್ರು ಇವತ್ತು ಎಲ್ಲಾ ವ್ಯವಸ್ಥೆ ಇವತ್ತು ಎಲ್ಲಾ ವಸ್ತುಗಳು ನಮ್ಮ ದಿನಚರಿ ಆಗಿರ್ತಕ್ಕಂಥ ನಮ್ಗೆಲ್ಲ ಪೇಸ್ಟ್ ಕಾಲ್ಗೇಟ್ ಇಂದ ಹಿಡಿದು ಇವತ್ತು ಸಂಪೂರ್ಣ ನೈಟ್ ಮಲಗು ತನಕ ಇವತ್ತು ಎಲ್ಲಾ ಹೊರದೇಶದಲ್ಲಿ ಬಂದಿರತಕ್ಕಂಥ ಸಾಮಾನುಗಳು ಅದನ್ನು ಬರ್ಬೇಕಾದ್ರೆ ನನ್ನ ಗುರುಗಳಾಗಿರ್ತಕ್ಕಂಥ ದಿನಕರ್ ಶೆಟ್ಟಿ ಅವರು ಕೇಳಿದೆ ನಿಮ್ಮ ಊರಲ್ಲಿ ಒಂದು ಕಾರ್ಯಕ್ರಮ ಇದೆ ಬರ್ಬೇಕಂತ ಮಾಡಿದೀನಿ ಸರ್ ಬರ್ಬೇಕಾ ಕೇಳಿದಾಗ ಸಂತೋಷದಿಂದ ಬೇಗ ಬನ್ನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಯಾಕಂದ್ರೆ ಈ ದಿನಕರ್ ಶೆಟ್ಟಿ ಹೇಳಿದ್ರು ಎಲ್ಲದರಲ್ಲೂ ಹೊಂದಾಣಿಕೆ ನನ್ನ ಕ್ಷೇತ್ರ ಅವ್ರ ಕ್ಷೇತ್ರ ಅಂತಕ್ಕಂಥದ್ದಿಲ್ಲ ನಾವಿಬ್ರು ನನ್ನ ಅನೇಕ ಅವರ ಅನುಭವಗಳನ್ನ ನಾನು ತಗೊಳ್ತಿದ್ದೆ ಯಾಕಂದ್ರೆ ಎರಡು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ನಾನು ಮೊದಲನೇ ಬಾರಿ ಅತಿ ಕೀರಿ ವಯಸ್ಸಿನ ಶಾಸಕರಾಗಿರ್ತಕ್ಕಂಥ ಅನೇಕ ಸಲಹೆಗಳು ತುಂಬಾ ಉತ್ತಮವಾಗಿರ್ತಕ್ಕಂಥ ಸಲಹೆಗಳು ಕೊಡ್ತಾರೆ ನಾವಿಬ್ರು ಸೇರಿ
ಇಡೀ ಜಿಲ್ಲೆಗೆ ಏನು ಮಾದರಿ ಕೆಲಸ ಆಗಬೇಕು ನಮ್ಮ ಶಿವರಾಮ್ ಮೆಂಬರ್ ಇದ್ದಾರೆ, ಅನಂತಕುಮಾರ್ ಇದ್ದಾರೆ, ಇಡೀ ಜಿಲ್ಲೆಯನ್ನ ಯಾವ ರೀತಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಚಿಂತನೆ ಹಲವಾರು ಬಾರಿ ನಾವು ಯೋಚನೆ ಮಾಡಿದ್ದೇವೆ. ಮುಂದುವರುವಂತ ದಿವಸದಲ್ಲೂ ಸಹ ನಾವಿಬ್ರು ಎಲ್ಲಾ ಶಾಸಕರು ಸೇರಿ ಇಡೀ ಜಿಲ್ಲೆಗೆ ಏನು ಅನುಕೂಲ ಆಗಬೇಕು ಖಂಡಿತ ನಾವೆಲ್ಲ ಸೇರಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಮಾಡಬೇಕು. ಈ ಕುಟುಂಬಕ್ಕೆ ಇವತ್ತು ಹೊಸ ಒಂದು ಪ್ರಯೋಗಕ್ಕೆ ದಿನೇಶ್ ಹೆಗಡೆ ಅವರು ಕುಟುಂಬ ಇವತ್ತು ಪ್ರಾರಂಭ ಮಾಡಿದೆ. ದೇವರವರಿಗೆ ಹೆಚ್ಚಿನ ಶ್ರೇಯಸ್ಸನ್ನು ಕೊಟ್ಟು ಮುಂಬರುವಂತ ದಿವಸದಲ್ಲಿ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಅವರು ಸಿಗಿ ಅಂತಕ್ಕಂಥ ಮಾತನ್ನು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯತ್ ಸದಸ್ಯ ಕೆಡಿಸಿಸಿ ನಿರ್ದೇಶಕ ಶಿವಾನಂದ ಹೆಗಡೆ ವಹಿಸಿ ಮಾತನಾಡಿದರು. ಜ್ಞಾನೋದಯ ಆಗ್ತಾ ಇದೆ, ಈ ಜೀನಿ ವಸ್ತುಗಳನ್ನು ನಾವು ಬಳಸೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿ ನಮ್ಮ ದೇಶದ ಮೇಲೆ ಅತಿಕ್ರಮಣಕ್ಕೆ ಕೂಡ ಬಂದರು ಅಂತ ಪರಿಸ್ಥಿತಿ ಇದೆ. ಅವರು ಇವತ್ತು ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿದ್ದಾರೆ, ಬಹಳ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ್ದಾರೆ. ಎರಡನೇ ಆರ್ಥಿಕತೆ ಇರಬಹುದು ಅಮೆರಿಕ ನಂತರ ಎರಡನೇ ಮೂರನೇ ಆರ್ಥಿಕತೆ, ನಾವು ಬಹಳ ಕೆಳಗಡೆ ಇದ್ದೇವೆ ಆರ್ಥಿಕತೆಯಲ್ಲಿ. ನಮ್ಮ ಯುವಕರು ಸಿದ್ಧರಾಗಬೇಕು, ನಾವು ಸ್ವದೇಶಿ ವಸ್ತುಗಳನ್ನೇ ಅದೇ ರೀತಿ ಆ ಉತ್ಪಾದನೆಯನ್ನು ಮಾಡಬೇಕು ಅಂತ ಪರಿಸ್ಥಿತಿ ಬಂದ ಪ್ರತಿಯೊಬ್ಬ ಯುವಕರು ಕೂಡ ಅದನ್ನು ಬಳಸಬೇಕು, ತಯಾರು ಮಾಡಬೇಕು. ಅದೇ ರೀತಿ ಅತ್ಯಂತ ಮುಖ್ಯವಾದಂತಹ ವಿಚಾರ ಅಂದ್ರೆ ಗುಣಮಟ್ಟವನ್ನು ಕೂಡ ಕಾಪಾಡಿಕೊಳ್ಬೇಕಾಗ್ತದೆ. ಗುಣಮಟ್ಟ ಕಾಪಾಡಿಕೊಳ್ಳುವಂತದ್ದು ಹೇಳಿದ್ರೆ ಸುಲಭ ಅಲ್ಲ. ಸ್ಪಷ್ಟವಾಗಿ ಅಂತ ಗುಣಮಟ್ಟವನ್ನು ಕಾಪಾಡಿಕೊಂಡ್ರೆ ಜನರು ಕೂಡ ಅದನ್ನು ಪ್ರೀತಿಯಿಂದ ಖರೀದಿ ಮಾಡ್ತಾರೆ, ಸ್ವೀಕರಿಸ್ತಾರೆ. ಈ ಸ್ವದೇಶಿಯ ಒಂದು ಆಂದೋಲನಕ್ಕೆ ಬೆಲೆ ಬರುತ್ತದೆ. ಇವತ್ತು ಚಾಲೆಂಜರ್ ಫೌಂಡೇಶನ್ ಮತ್ತು ಮೊದಲಾದವರು ಇವತ್ತು ಸ್ವದೇಶಿ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಇವತ್ತು ನೋಡಿದಾಗ ಬಹಳ ಸಂತೋಷ ಆಗ್ತದೆ, ಬಹಳ ಒಳ್ಳೆ ಒಳ್ಳೆ ಉತ್ಪನ್ನಗಳನ್ನು ಇವತ್ತು ಪರಿಚಯಿಸ್ತಾ ಇದ್ದಾರೆ. ಅದನ್ನು ಖರೀದಿ ಮಾಡಬೇಕು ನಾವು. ಇವತ್ತು ಇಲ್ಲಿ ಬಂದಕ್ಕೆ ನಾವು ಅದನ್ನು ಖರೀದಿ ಮಾಡಿದ್ರೆ ಅವರಿಗೂ ನಾವು ಪ್ರೋತ್ಸಾಹ ಕೊಟ್ಟಂತಾಗ್ತದೆ, ನಮ್ಮ ದೇಶಕ್ಕೂ ನಾವು ಅಭಿಮಾನವನ್ನು ತೋರಿಸಿದಂತಾಗ್ತದೆ. ಹಾಗಾಗಿ ನಾವು ಎಲ್ಲ ವಸ್ತುಗಳನ್ನ ಪರಿಚಯಿಸಿ ಅವರು ಪರಿಚಯಿಸಿದರೆ ನಾವು ಖರೀದಿ ಮಾಡಬೇಕಾಗಿದೆ. ಮತ್ತು ನಮ್ಮ ಯುವಕರು ಕೂಡ ವಿಚಾರ ಮಾಡಬೇಕಾಗಿದೆ. ಹಲವಾರು ಆ ಉದ್ಯಮಗಳ ಸ್ವದೇಶಿ ಉದ್ಯಮಗಳನ್ನ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಉಪಯೋಗ ಪಡ್ಕೊಳ್ಬೇಕು. ಬಹಳ ಒಂದು ವಿಷಾದದಿಂದ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು CMGSY ಅಂತ CMVGP ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಕರ್ನಾಟಕ ಸರ್ಕಾರ ಸ್ಥಗಿತಗೊಳಿಸಿದೆ. ಬಹಳ ಬೇಸರ ಸಂಖ್ಯೆ, ಯಾಕೆಂದ್ರೆ 10 ಲಕ್ಷದವರೆಗೆ ಇಲ್ಲಿ ಸ್ಥಳೀಯ ಯುವಕರಿಗೆ ಉದ್ಯೋಗ ಕೊಡುವಂತ ಒಂದು ಕಾರ್ಯಕ್ರಮ ಇತ್ತು, ಅದನ್ನು ಇವತ್ತು ಸ್ಥಗಿತಗೊಳಿಸಿದ್ದು ಬಹಳ ದುಃಖದ ವಿಚಾರ ಆಗಿದೆ. ಹಾಗಾಗಿ ಇದು ಆಗ್ಬಾರದು. ಪುನಃ ನಮ್ಮ ಶಾಸಕರಿಗೆ ಇವರಿಗೆ ಬೇಡ್ಕೊಳ್ತೇನೆ, ಅವರಲ್ಲಿ ಪ್ರಾರ್ಥಿಸ್ತೇನೆ, ಈ ಕಾರ್ಯಕ್ರಮ ಪುನಃ ಪ್ರಾರಂಭ ಆಗ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಯುವಕರು ಕೂಡ ಉದ್ಯೋಗಶೀಲ ಆಗ್ಲಿಕ್ಕೆ ಅವಕಾಶ ಸಿಗಬೇಕು ಅಂತ ಹೇಳಿ ನಮ್ಮ ಶಾಸಕರನ್ನು ಕೂಡ ನಾನು ಪ್ರಾರ್ಥಿಸ್ತೇನೆ. ತಾವು ದಯವಿಟ್ಟು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು, ಬೇಕಾದ್ರೆ ನೀವು ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ, ಆದ್ರೆ ಆ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗ್ಬೇಕು. ಎಲ್ಲ ಬ್ಯಾಂಕುಗಳು ಕೂಡ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಕೊಡುವಂತ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸ್ವದೇಶಿಯ ಕಡೆ ಒಂದು ಪ್ರೀತಿಯಿಂದ ನಾವೆಲ್ಲ ನಾವು ಬಹಳಷ್ಟು ಆತ್ಮೀಯತೆಯನ್ನ ತೋರಿಸ್ತೇವೆ. ಆದ್ರೆ ಕಡಿಮೆ ದರದಲ್ಲಿ ಸಿಕ್ಕಿದಾಗ ನಾವು ವಿದೇಶಿ ವಸ್ತುಗಳನ್ನು ಆರಂಭವಾಗಿ ತಗೊಂಡು ಬಿಡ್ತೇವೆ. ಆಗ ಆಗ್ಬಾರದು. ನಾವು ಬೆಲೆಗಿಂತ ಮುಖ್ಯವಾಗಿ ನಾವು ಎಲ್ಲಿಯ ಸಾಮಗ್ರಿ ಮತ್ತು ಅದರ ಗುಣಮಟ್ಟ ಎರಡನ್ನೇ ನೋಡ್ಬೇಕಾಗ್ತದೆ. ದಯವಿಟ್ಟು ಬೆಲೆಯನ್ನು ನೋಡ್ಲಿಕ್ಕೆ ಹೋಗ್ಬೇಡಿ. ಅಗ್ಗದ ದರದ ತಾಂತ್ರಿಕತೆಯಿಂದ ಇವತ್ತು ಚೀನಾದಿಂದ ಇಲೆಕ್ಟ್ರಾನಿಕ್ ಉಪಕರಣಗಳು ಬಂದಿರೋದ್ರಿಂದ ಇಡೀ ನಮ್ಮ ದೇಶಾದ್ಯಂತ ವಾತಾವರಣ ಕೂಡ ಕಲುಷಿತಗೊಂಡಿದೆ ಹೇಳುವುದನ್ನು ತಾವು ಗಮನಿಸಿರ್ಬೇಕು. ವೇದಿಕೆಯಲ್ಲಿ ರಾಜೇಂದ್ರ ಶೆಟ್ಟಿ, ಸಿಇಒ ಚಾಲೆಂಜರ್ಸ್ ಫೌಂಡೇಶನ್ ಕುಂದಾಪುರ, ರಕ್ಷಿತ್ ಶ್ರಿಯಾನ್ ಬಾರ್ಕೂರ್ ಅಧ್ಯಕ್ಷರು ಚಾಲೆಂಜರ್ಸ್ ಫೌಂಡೇಶನ್ ಕುಂದಾಪುರ, ಆರ್ಎಸ್ ರಾಯ್ಕರ್, ಲಲಿತಾ ಹೆಗಡೆ, ಜನನಿ ಎಂಟರ್ಪ್ರೈಸಸ್ನ ದಿನೇಶ್ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು.